ಸಿಇಟಿ ರಿಸಲ್ಟ್ ಬಂದಾಯ್ತು, ಯಾವ ಕಾಲೇಜ್ ಬೆಸ್ಟ್? ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ಉನ್ನತ ಶಿಕ್ಷಣ ಪಡೆಯೋದೆಲ್ಲಿ? ಇಂಜಿನಿಯರಿಂಗ್ ಗಳಿಗೆ ಯಾವ ಕಾಲೇಜು ಒಳ್ಳೆಯ ಆಪ್ಷನ್? ವಿದ್ಯಾರ್ಥಿಗಳು ಪೋಷಕರ ಪ್ರಶ್ನೆಗೆ ನಮ್ಮಲ್ಲಿದೆ ಉತ್ತರ. ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಎಜುಕೇಷನ್ ಕಾನ್ಕ್ಲೇವ್, ವಿಟಿಯು ಎಜುಕೇಷನ್ ಕಾನ್ಕ್ಲೇವ್ 2022 ಆಯೋಜನೆಯನ್ನ ಮಾಡಿದೆ ನ್ಯೂಸ್ ಫಸ್ಟ್. ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಈ ಎಜುಕೇಷನ್ ಕಾನ್ಕ್ಲೇವ್ ನಡೀತಾ ಇದೆ. ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಕಾನ್ಕ್ಲೇವ್ ಇರುತ್ತೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ನ್ಯೂಸ್ ಫಸ್ಟ್ ನಿಂದ ಇದು ಸುವರ್ಣ ಅವಕಾಶ. ಯಾಕಂದ್ರೆ ಎಲ್ಲ ಕಾಲೇಜುಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಸಿಗುತ್ತೆ, ಯಾವ್ಯಾವ ಕೋರ್ಸಿಗೆ ಯಾವ್ಯಾವ ಕಾಲೇಜ್ಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದು ಅನ್ನೋದರ ಕುರಿತಂತೆ ಒಂದೇ ಸೂರಿನ ಅಡಿಯಲ್ಲಿ ಸಾಕಷ್ಟು ಕಾಲೇಜ್ಗಳು ಆಗಮಿಸ್ತಾ ಇರೋದ್ರಿಂದ, ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಲ್ಲಿರುವಂತಹ ಗೊಂದಲ ಎಲ್ಲವೂ ಕೂಡ ಸರಿಪಡಿಸಲಾಗುತ್ತೆ. ಎಲ್ಲ ಗೊಂದಲಗಳಿಗೂ ಒಂದೇ ಸೂರಿನಡಿ ಇಲ್ಲಿ ಉತ್ತರ ಸಿಗುತ್ತೆ. ಉನ್ನತ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಈ ಕಾನ್ಕ್ಲೇವ್ ನ್ಯೂಸ್ ಫಸ್ಟ್ ನಡೆಸ್ತಾ ಇದೆ. ಉದ್ಯಮ ಕ್ಷೇತ್ರದ ದಿಗ್ಗಜರು ಕೂಡ ಕಾನ್ಕ್ಲೇವ್ನಲ್ಲಿ ಭಾಗಿಯಾಗ್ತಾರೆ. ಹಾಗಾದರೆ ನ್ಯೂಸ್ ಫಸ್ಟ್ ಪ್ರಸ್ತುತಪಡಿಸ್ತಾ ಇರುವಂತಹ ಈ ಎಜುಕೇಷನ್ ಕಾನ್ಕ್ಲೇವ್ನ ಸಿದ್ಧತೆಗಳು ಏನೇನಿದೆ, ಯಾವೆಲ್ಲ ಕಾಲೇಜುಗಳು ಯಾವೆಲ್ಲ ವಿಶ್ವವಿದ್ಯಾನಿಲಯಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ರಘುಪಾಲ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಭಾ. ರಘುಪಾಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಎಜುಕೇಷನ್ ಕಾನ್ಕ್ಲೇವ್ನಲ್ಲಿ ಇವತ್ತು ಯಾವೆಲ್ಲ ಕಾಲೇಜ್ಗಳು ಬರ್ತಾ ಇದ್ದಾವೆ, ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ, ಅದರ ಜೊತೆಗೆ ಇದು ವಿದ್ಯಾರ್ಥಿಗಳಿಗೆ ಎಷ್ಟು ಉಪಯುಕ್ತ ಮಾಹಿತಿ ನೀಡ್ತಾ ಹೋಗೋದಾದ್ರೆ? ಸಭಾ, ಪಿ ಯು ಸಿ ಮುಗಿಸಿ ಯಾರೆಲ್ಲ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ, ಆ ಎಲ್ಲ ಗೊಂದಲಗಳಿಗೆ ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಎಜುಕೇಷನ್ ಕಾನ್ಕ್ಲೇವ್ನಲ್ಲಿ ಉತ್ತರ ಸಿಗಲಿದೆ. ಯಾಕಂದರೆ ನಿನ್ನೆಯಷ್ಟೇ ಸಿ ಇ ಟಿ ರಿಸಲ್ಟ್ ಕೂಡ ಬಂದಿದೆ. ಪಿ ಯು ಸಿ ವಿದ್ಯಾರ್ಥಿಗಳು ಇಂಜಿನಿಯರ್ ಮಾಡಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಗೊಂದಲದಲ್ಲಿರ್ತಾರೆ. ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಗೊಂದಲ ಸಹಜವಾಗಿ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿರುತ್ತೆ. ಆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಜೊತೆಗೆ ವಿ ಟಿ ಯು ಸಹಯೋಗದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸುಮಾರು 70ಕ್ಕೂ ಹೆಚ್ಚಿನ ಕಾಲೇಜುಗಳು ಭಾಗವಹಿಸ್ತಿರುವಂಥದ್ದು. ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಇವತ್ತು ನ್ಯೂಸ್ ಫಸ್ಟ್ ವಿ ಟಿ ಯು ಸಹಯೋಗದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಸುಮಾರು 70ಕ್ಕಿಂತ ಹೆಚ್ಚಿನ ಕಾಲೇಜುಗಳ ಒಂದು ಸಹಯೋಗದಲ್ಲಿ ಒಂದು ಎಜುಕೇಷನ್ ಕಾನ್ಕ್ಲೇವ್ ಅನ್ನು ಆಯೋಜನೆ ಮಾಡಿರುವಂಥದ್ದು. ಸುಮಾರು 70ಕ್ಕಿಂತ ಹೆಚ್ಚಿನ ಕಾಲೇಜುಗಳು ಇವತ್ತಿನಿಂದ, ಇವತ್ತು ಮತ್ತು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಲ್ಲಿ, ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸೌಲಭ್ಯಗಳು ಇವೆ ಅನ್ನೋ ಮಾಹಿತಿಯನ್ನು ನೀಡೋ ನಿಟ್ಟಲ್ಲಿ ಈ ಒಂದು ಎಜುಕೇಷನ್ ಕಾನ್ಕ್ಲೇವ್ ನಡೀತಿರುವಂಥದ್ದು. ರಾಜ್ಯದ ಯಾವುದೇ ವಿದ್ಯಾರ್ಥಿಗಳು ಪೋಷಕರಿಗೆ ಇಲ್ಲಿ ಓಕೆ ಮತ್ತೆ ಸಂಪರ್ಕ ಮಾಡ್ತೀನಿ. ರಘುಪಾಲ್, ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ. ಸುಮಾರು 70ಕ್ಕೂ ಹೆಚ್ಚು ಕಾಲೇಜುಗಳು, ವಿ ಟಿ ಯು ಅಡಿಯಲ್ಲಿ ಬರುವಂತಹ 70ಕ್ಕೂ ಹೆಚ್ಚು ಕಾಲೇಜುಗಳು ಈ ಕಾನ್ಕ್ಲೇವ್ನಲ್ಲಿ ಭಾಗಿಯಾಗ್ತಾ ಇದ್ದಾವೆ. ಅದರ ಜೊತೆಗೆ ಯಾವ ಕಾಲೇಜ್ನಲ್ಲಿ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ, ಇಂಜಿನಿಯರಿಂಗ್ ಆಗಿರಬಹುದು ಅಥವಾ ಕಾಮರ್ಸ್ ಸೆಕ್ಟರ್ ಆಗಿರಬಹುದು, ಇನ್ನು ಬೇರೆ ಬೇರೆ ಕೋರ್ಸ್ಗಳಿಗೆ ಯಾವ ಕಾಲೇಜ್ನಲ್ಲಿ ಅತ್ಯುತ್ತಮವಾಗಿರುವಂತಹ ಕಲಿಕೆ ಲಭ್ಯವಾಗುತ್ತೆ, ಫೆಸಿಲಿಟಿ ಚೆನ್ನಾಗಿದೆ, ಇದೆಲ್ಲದರ ಬಗ್ಗೆ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ನ್ಯೂಸ್ ಫಸ್ಟ್ನಿಂದ ಆಗ್ತಾ ಇದೆ. ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ನಡೀತಾ ಇರುವಂತಹ ಎಜುಕೇಷನ್ ಎಕ್ಸ್ಪೋ ಇದು. ಈ ಬೃಹತ್ ಎಕ್ಸ್ಪೋಗೆ ಇವತ್ತು ಮತ್ತು ನಾಳೆ ನೀವು ವಿದ್ಯಾರ್ಥಿಗಳೊಂದಿಗೆ, ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಭಾಗಿಯಾಗಿ ನಿಮ್ಮ ಮುಂದಿನ ಕಾಲೇಜ್ ಆಗಿರಬಹುದು ಅಥವಾ ಕೋರ್ಸಸ್ಗಳಾಗಿರಬಹುದು ಇದೆಲ್ಲದರ ಕುರಿತಂತೆ ಗೈಡೆನ್ಸ್ ಪಡ್ಕೋಬಹುದಾಗಿದೆ. ನನ್ನೆ ತಾನೇ ಸಿ ಇ ಟಿ ರಿಸಲ್ಟ್ ಬಂದಾಗಿದೆ. ಸಿ ಇ ಟಿ ರಿಸಲ್ಟ್ ಬಂದ ನಂತರ ಆ ರ್ಯಾಂಕಿಂಗ್ ಆಧಾರದ ಮೇಲೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂತಹ ಕನ್ಫ್ಯೂಷನ್ ಕೂಡ ಇರುತ್ತೆ. ಆ ಎಲ್ಲ ಕನ್ಫ್ಯೂಷನ್ಗೂ ಕೂಡ ಇಲ್ಲಿ ಉತ್ತರ ಸಿಗುತ್ತೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರಘುಪಾಲ್. ರಘುಪಾಲ್, ಮಾಹಿತಿ ನೀಡ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ. ಆ ಸಭಾ ಇವತ್ತು ಮತ್ತೆ ನಾಳೆ ಎರಡು ದಿನ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಅತಿ ದೊಡ್ಡ ಎಜುಕೇಷನ್ ಕನ್ಕ್ಲೇವ್ ಅನ್ನ ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂಥದ್ದು. ವಿ ಟಿ ಯು ಅಡಿಯಲ್ಲಿ ಇರುವಂತಹ ಪ್ರತಿಯೊಂದು ಕಾಲೇಜುಗಳು ಕೂಡ ಇಲ್ಲಿ ಭಾಗಿಯಾಗ್ತಿರುವಂಥದ್ದು. ಅಂದ್ರೆ ವಿ ಟಿ ಯು ಅಂದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ನಮ್ಗೆ ಗೊತ್ತಿರಬಹುದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯದಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಇವತ್ತು ದೇಶ ವಿದೇಶಗಳಲ್ಲಿ ಅತ್ಯುನ್ನತ ಹುದ್ದೆಗಳನ್ನ ಅಲಂಕರಿಸಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ, ವಹಿವಾಟನ್ನು ಕೂಡ ನಡೆಸ್ತಾ ಇದ್ದಾರೆ, ಪ್ಲೇಸ್ಮೆಂಟ್ ಕೂಡ ನೇರವಾಗಿ ಆಗುವಂಥದ್ದು ಇಂತಹ ಕಾಲೇಜುಗಳಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ. ಇದೇ ಕಾರಣಕ್ಕೋಸ್ಕರವಾಗಿ ಇವತ್ತು ನ್ಯೂಸ್ ಫಸ್ಟ್ ವಿ ಟಿ ಯು ಅಡಿಯಲ್ಲಿ ಬರುವಂತಹ ಪ್ರತಿಯೊಂದು ಕಾಲೇಜುಗಳ ಸಹಯೋಗದಲ್ಲಿ
ಎಲ್ಲರನ್ನ ಕೂಡ ಜೊತೆಗೆ ಸೇರಿಸಿಕೊಂಡು ಇವತ್ತು ಒಂದು ಅತಿ ದೊಡ್ಡ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ಎಜುಕೇಷನ್ ಕಾನ್ಕ್ಲೇವ್ ಅನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ಈ ಒಂದು ಎಜುಕೇಷನ್ ಕಾನ್ಕ್ಲೇವ್ನಲ್ಲಿ ಕೇವಲ ಕಾಲೇಜುಗಳು ಮಾತ್ರ ಅಲ್ಲ, ಅಂದರೆ ಪ್ರತಿಯೊಂದು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಪ್ರೆಸೆಂಟೇಷನ್ ಮಾಡಿರುವಂತಹ ಅಂದರೆ ತಯಾರು ಮಾಡಿರುವಂಥ ಮಾಡೆಲ್ಗಳ ಒಂದು ಪ್ರದರ್ಶನವನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಉದ್ಯಮ ಕ್ಷೇತ್ರಗಳಿಂದ ದೊಡ್ಡ ದೊಡ್ಡ ದಿಗ್ಗಜರು ಕೂಡ ಈ ಒಂದು ಎಜುಕೇಷನ್ ಕಾನ್ಕ್ಲೇವ್ನಲ್ಲಿ ಭಾಗಿಯಾಗ್ತಿರುವಂಥದ್ದು ಅವರ ಅನುಭವವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಕೂಡ ಮಾಡಬಹುದು, ಯಾವ್ಯಾವ ಕಾಲೇಜುಗಳಲ್ಲಿ ಯಾವ್ಯಾವ ಸೌಲಭ್ಯಗಳಿದೆ, ಯಾವ ಕಾಲೇಜುಗಳಲ್ಲಿ ಫೀಸ್ ಸ್ಟ್ರಕ್ಚರ್ ಏನಿದೆ, ಪೋಷಕರಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ತಮ್ಮ ವಿದ್ಯಾರ್ಥಿಗಳನ್ನು ಯಾವ ಕಾಲೇಜಿಗೆ ಪ್ಲೇಸ್ಮೆಂಟ್ ಮಾಡಿಸಬಹುದು, ಜೊತೆಗೆ ಯಾವ ಕಾಲೇಜುಗಳಲ್ಲಿ ಓದಿದ್ರೆ ಯಾವ್ಯಾವ ಕಂಪನಿಗಳು ಆ ಒಂದು ಕಾಲೇಜ್ಗೆ ಪ್ಲೇಸ್ಮೆಂಟ್ಗೆ ಬರ್ತಾರೆ, ಅಂದರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ. ಇವತ್ತು ಒಂದೇ ಸೂರಿನಡಿ ಸಾಕಷ್ಟು ಕಾಲೇಜುಗಳು ಇವತ್ತು ಭಾಗವಹಿಸ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಇದು ಒಂದು ದೊಡ್ಡ ಗೋಲ್ಡನ್ ಆಪರ್ಚುನಿಟಿ ಅಂದರೂ ಕೂಡ ತಪ್ಪಾಗಲಾರದು. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯಾದಂತಹ ಒಂದು ಎಜುಕೇಷನ್ ಕಾನ್ಕ್ಲೇವನ್ನು ನ್ಯೂಸ್ ಫಸ್ಟ್ VTU ಸಹಯೋಗದಲ್ಲಿ ಆಯೋಜನೆ ಮಾಡಿರುವಂಥದ್ದು. VTU ಈಗಾಗಲೇ ದೇಶ ವಿದೇಶಗಳಲ್ಲಿ ಅತಿ ದೊಡ್ಡ ಹೆಸರನ್ನು ಕೂಡ ಮಾಡಿರುವಂಥದ್ದು. ಈ ಒಂದು VTUನಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಅವಕಾಶಗಳನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಹಾಗಾಗಿ ಸಾಕಷ್ಟು ಮಂದಿ ಇವತ್ತು ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಗೊಂದಲದಲ್ಲಿರ್ತಾರೆ. ಅಂದರೆ ನಾನು ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಬೇಕು, VTUನಲ್ಲಿ ಓದೋದಾದರೆ VTU ಅಡಿಯಲ್ಲಿ ಬರುವಂಥ ಯಾವ ಕಾಲೇಜಿನಲ್ಲಿ ನನಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನನಗೆ ವ್ಯಾಸಂಗ ದೊರಕುತ್ತೆ, ಅಂದರೆ ಪೋಷಕರು ಕೂಡ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಇವತ್ತು ಮತ್ತು ನಾಳೆ ನಡೀತಿರುವಂಥ ಈ ಒಂದು ಎಜುಕೇಷನ್ ಕಾನ್ಕ್ಲೇವ್ ಏನಿದೆ ಸಂಪೂರ್ಣವಾಗಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿರುತ್ತೆ. ಇವತ್ತು ಬೆಳಿಗ್ಗೆ ಸುಮಾರು 10:30 ಸಮಯಕ್ಕೆ ಕಾರ್ಯಕ್ರಮ ಕೂಡ ಇನಾಗ್ರೇಷನ್ ಆಗುತ್ತೆ. ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಅಶ್ವಥ್ ನಾರಾಯಣರು ಕೂಡ ಇನಾಗ್ರೇಷನ್ಗೆ ಬಂದು ಉದ್ಘಾಟನೆ ಮಾಡೋ ಮುಖಾಂತರವಾಗಿ ಈ ಒಂದು ಎಜುಕೇಷನ್ ಕಾನ್ಕ್ಲೇವ್ಗೆ ಚಾಲನೆಯನ್ನು ಕೂಡ ಕೊಡ್ತಾರೆ. ಚಾಲನೆ ಕೊಟ್ಟ ನಂತರ ಪ್ರತಿಯೊಂದು ಸ್ಟಾಲ್ಗಳಲ್ಲಿ ಅಂದರೆ ಯಾವ್ಯಾವ ಕಾಲೇಜುಗಳು ಭಾಗಿಯಾಗ್ತಾ ಇದ್ದಾರೆ ಒಂದೊಂದು ಸ್ಟಾಲ್ಗಳನ್ನು ಇಟ್ಕೊಳ್ತಾರೆ. ಆ ಒಂದು ಸ್ಟಾಲ್ಗಳಲ್ಲಿ ತಾವು ಕಾಲೇಜುಗಳಲ್ಲಿ ಮಾಡಿರುವಂಥ ಏನು ವಿದ್ಯಾರ್ಥಿಗಳಿಗೆ ಮಾಡಿರುವಂಥ ಬೆಸ್ಟ್ ಮಾಡೆಲ್ಸ್ಗಳನ್ನು ಕೂಡ ಪ್ರದರ್ಶನವನ್ನು ಕೂಡ ಮಾಡ್ತಾರೆ. ಅವರ ಕಾಲೇಜುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನೇರವಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಪೋಷಕರು ಇಲ್ಲಿಗೆ ಬರ್ತಾರೆ ಅಂಥವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಜೊತೆಗೆ VTUನಲ್ಲಿರುವಂಥ ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಆ ತಜ್ಞರೇನಿದ್ದಾರೆ, ಆ ತಜ್ಞರು ಕೂಡ ಪ್ರತಿ 1 ಗಂಟೆಗೊಮ್ಮೆ 2 ಗಂಟೆಗೊಮ್ಮೆ ಅವರ ನೇತೃತ್ವದಲ್ಲಿ ಒಂದು ಬ್ರೀಫ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗಳು ಪೋಷಕರು ಕೂಡ ಭಾಗಿಯಾಗಬಹುದು. ಈ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿರುವಂಥ ಅವಕಾಶಗಳೇನು, ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಯಾವೆಲ್ಲ ಅವಕಾಶಗಳು ಸಿಗುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು. ಇದು VTU ಸಹಯೋಗದಲ್ಲಿ ನ್ಯೂಸ್ ಫಸ್ಟ್ ಮಾಡ್ತಿರುವಂಥದ್ದು. ಉನ್ನತ ಶಿಕ್ಷಣ ಇಲಾಖೆಯ ಸಹಕಾರ ಕೂಡ ಈ ಒಂದು ಎಜುಕೇಷನ್ ಕಾನ್ಕ್ಲೇವ್ಗೆ ಇರುವಂಥದ್ದು. ಸಭಾ ಧನ್ಯವಾದ ರಘುಪಾಲ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.